ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳೋ ಅದೊಂದು ಕಾರ್ಯಕ್ರಮ ಸಲುವಾಗಿನೂ ಫ್ಲೆಕ್ಸ್ ನಿಲ್ಲಿಸಬೇಕು ಅಂಥೇಳಿ ಎತ್ತರದ ಫ್ಲೆಕ್ಸನ್ನು ಮಾಡಿಸಿ ಅದರಲ್ಲಿ ರಾಡ್ ಇಟ್ಟುಕೊಂಡು ಅವರು ಅದನ್ನ ಫ್ಲೆಕ್ಸ್ ನಿಲ್ಲಿಸಬೇಕು ಅಂತೇಳಿ ಆ ರಾಡ್ ಉದ್ದಿದ್ದರಿಂದ ಅಲ್ಲಿ KV ಲೈನ್ಗೆ ಅದು ರಾಡ್ ತಾಗಿ ಮೂರು ಜನ ಯುವಕರು ಅಸುನೀಗಿದ್ದಾರೆ. ಆ ಎಲೆಕ್ಟ್ರಿಕಲ್ ಶಾಕ್ನಿಂದ ಅಸುನೀಗಿದ್ದಾರೆ. ಮೂರು ಜನರಿಗೆ ತೀವ್ರವಾದಂಥ ಗಾಯಗಳಾಗಿವೆ. ಅದರಲ್ಲಿ ಒಬ್ಬನು ಅಲ್ಲೇ ಲಕ್ಷ್ಮೀಶ್ವರ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಪಡೆದು ಅವನು ಗುಣಮುಖ ಆಗ್ತಾ ಇದ್ದಾನೆ, ಅವನಿಗೇನೂ ತೊಂದರೆ ಇಲ್ಲ. ಇನ್ನಿಬ್ಬರಿಗೆ ಸ್ವಲ್ಪ ಹೆಚ್ಚಿನ ಸುಟ್ಟು ಗಾಯಗಳು ಇರೋದರಿಂದ ಅವ್ರನ್ನ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಜಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಮುಂಜಾನೆ ನನಗೆ ಫೋನ್ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳಿಗೆ SP ಅವ್ರಿಗೆ ಮಾತನಾಡಿದೆ. ನಮ್ಮ SP ಅವರು ಆಗಲೇ ಸ್ಥಳವನ್ನು ಮುಟ್ಟಿದ್ದರು. ಅತ್ಯಂತ ದುರ್ದೈವಕರ ಘಟನೆ. ಅಭಿಮಾನದ ಆ ಒಂದು ಉತ್ಸಾಹದಲ್ಲಿ ಏನೋ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಏನೋ ಅನ್ನುವಂಥ ಆ ಹುರುಪು ಅವರನ್ನ ಇವತ್ತು ನಮ್ಮಿಂದ ಕಸಿದುಕೊಂಡಿದೆ. ಯುವಕರೆಲ್ಲರೂ 18-23-24 ವಯಸ್ಸಿನ ಒಳಗಿನವರು. ಪರಿಶಿಷ್ಟ ಜಾತಿ ವರ್ಗಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಬಡ ಕುಟುಂಬದ ಯುವಕರಿವರು. ನಾನು ಆ ಕುಟುಂಬಗಳಿಗೆ ಭಗವಂತ ಈ ದುಃಖ ಸಹಿಸೋದಕ್ಕೆ ಸ್ಥೈರ್ಯ ಕೊಡಲಿ, ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಏನು ಆಸ್ಪತ್ರೆಯಲ್ಲಿದ್ದಾರೆ ಅವರು ಬೇಗ ಗುಣಮುಖರಾಗಿ ಬರಲಿ. ಆಸ್ಪತ್ರೆಯಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನ ಸರಿಯಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಏನು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರವನ್ನು ನಾವು ಸರ್ಕಾರದವರು ಕೊಡಬೇಕು. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಮಾತನಾಡಿ ಪರಿಹಾರ ಕೊಡೋದ್ರ ಸಲುವಾಗಿ ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ಸಹಜವಾಗಿ ಸೂಚನೆ ಕೊಡ್ತಾರೆ ಒಂದು ಗಂಟೆಯಲ್ಲಿ ಎಷ್ಟು ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸ್ತಾರೆ ಅನ್ನೋದನ್ನು ನಾನು ನಂತರದಲ್ಲಿ ಹೇಳ್ತೀನಿ. ಸಿನಿಮಾ ನಟರಾಗಿದ್ದ ಆಚರಣೆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವಘಡಗಳು ಪದೇ ಪದೇ ಆಗ್ತಾರೆ. ಅವರ ಎತ್ತರದ ಕಟೌಟಿಗೆ ಹೋಗಿ ಇಷ್ಟು ಎತ್ತರದ ಕಟೌಟು ಹಿಂಗೆ ಹಂಗೆ ಇವು ಭಾಳ ದೊಡ್ಡ ದೊಡ್ಡ ಮೆರವಣಿಗೆಗಳು ಇವುಗಳ ಬಗ್ಗೆ ಸ್ವಲ್ಪ ಇನ್ನು ನಿಗಾ ವಹಿಸಬೇಕು ಅಂತೇಳಿ ಅನ್ನುವಂಥ ಸಲಹೆಗಳು ಬರ್ತಾಯಿವೆ. ಸಹಜ ಇಂಥ ಒಂದು ಹೃದಯ ಕ್ಕೆ ಭಾಳಷ್ಟು ನೋವು ತರುವಂಥ ಘಟನೆಗಳು ಆದಾಗ ಈ ರೀತಿ ಚಿಂತನೆ ಬರ್ತವೆ. ಸರ್ಕಾರ ತಾವೇನು ಸಲಹೆ ಮಾಡಿದ್ರಿ ಆ ದಿಸೆಯೊಳಗೆ ಚಿಂತನೆಯನ್ನು ಮಾಡ್ತೀವಿ. ತುಂಬ ಹೈಟ್ ಆಗಿ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ, ಸರ್ಕಾರದ ಮುಂದೆ ಏನಾದರೂ ನೀವು ಹೇಳುವಂಥದ್ದಂದ್ರೆ ಇಷ್ಟು ಲೆವೆಲಿಗೆ ಮಾತ್ರ ಕಟ್ಟೋಗಿರಬೇಕು ಅಂದರೆ ಈಗ ಸದ್ಯ ಇಲ್ಲ. ಆದರೆ ಅಂಥ ನಿಯಮಗಳನ್ನು ಮಾಡಬೇಕನ್ನೋ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕನ್ನುವಂಥ ಸಲಹೆ ಈ ಸಂದರ್ಭದಲ್ಲಿ ಕೇಳಿಬರ್ತಾ ಇವೆ. ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ.